ಹಳೆ ಮೈಸೂರು ಭಾಗದಲ್ಲಿ ಯಾವ ಯಾವ ಶಾಸಕರು ಯಾವ ನಾಯಕನ ಪರವಾಗಿ ನಿಂತುಕೊಳ್ಳತಾ ಇದ್ದಾರೆ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಗಮನಿಸೋಣ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಹಳೆ ಮೈಸೂರು ಭಾಗದಲ್ಲಿ ಯಾರ ಬೆಂಬಲ ಯಾರಿಗೆ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರೋರು ಯಾರು ಹಾಗಾದ್ರೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರದ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ಯಾರು ಯಾರ ಪರವಾಗಿ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಹಳೆ ಮೈಸೂರು ಭಾಗದ ಶಾಸಕರುಗಳು ಅಂತ ಸೊ ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ಹಳೆ ಮೈಸೂರು ಭಾಗದ ಶಾಸಕರಿದ್ದಾರೆ ಡಿಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಇದ್ದಾರೆ ಹಾಗಾದ್ರೆ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಯಾರು ಸಿಎಂ ಆಗಬೇಕು ಅಂತ ಈ ಶಾಸಕರ ಪೈಕಿ ಎಷ್ಟು ಮಂದಿ ಯಾರ ಪರವಾಗಿ ನಿಂತಿದ್ದಾರೆ ಯಾರ ಸಂಖ್ಯಾಬಲ ದೊಡ್ಡದಿದೆ ನೋಡೋಣ ಮಧುಗಿರಿ ಕ್ಯಾತಸಂದ್ರ ರಾಜಣ್ಣ ಅವರ ಒಂದು ಬೆಂಬಲ ಏನಿದೆ ಅದು ಸಿದ್ದರಾಮಯ್ಯನವರಿಗೆ ದೊರೆತಿದೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಅವರ ಒಂದು ಬೆಂಬಲವೂ ಕೂಡ ಸಿದ್ದರಾಮಯ್ಯ ಅವರಿಗೆ ದೊರೆತಿದೆ ಕಾರಣ ಅವರಿಬ್ಬರೂ ಕೂಡ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರುಗಳು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಒಂದು ಬೆಂಬಲ ಸಹಜವಾಗಿ ಇದ್ದೇ ಇರುತ್ತೆ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮತ್ತು ಪಾವಗಡ ಕ್ಷೇತ್ರದ ಶಾಸಕ ವೆಂಕಟೇಶ್ ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಅವರಾದರೆ ಸೂಕ್ತ ಅವರಿಗೊಂದು ಅವಕಾಶ ಸಿಗಲಿ ಅವರು ಕೂಡ ಬಹಳ ಶ್ರಮವನ್ನು ವಹಿಸಿದ್ದಾರೆ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ಈಗ ವೀಕ್ಷಕರ ಗಮನಕ್ಕೆ ಕೊಟ್ಟಿದ್ದಾರೆ ಸೊ ಆ ಕಾರಣಕ್ಕಾಗಿ ವೀಕ್ಷಕರು ಇದೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಳ್ಳೋ ಮೂಲಕವಾಗಿ ಹೈಕಮಾಂಡ್ಗೆ ರವಾನಿಸುವಂತಹ ಕೆಲಸವನ್ನು ಮಾಡುತ್ತೆ ಕುಣಿಗಲ್ ಕ್ಷೇತ್ರದ ಶಾಸಕ ರಂಗನಾಥ್ ಮತ್ತು ಗುಬ್ಬಿ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಎಸ್ ಆರ್ ಶ್ರೀನಿವಾಸ್ ಇಬ್ಬರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳೋ ಮೂಲಕವಾಗಿ ತಮ್ಮ ಒಂದು ಸಂಖ್ಯಾಬಲವನ್ನು ಡಿಕೆ ಶಿವಕುಮಾರ್ ಅವರು ಇವರಿಬ್ಬರ ಹೆಸರಲ್ಲಿ ಹೆಚ್ಚಿಸಿಕೊಂಡಿದ್ದಾರೆ ತಟಸ್ಥ ಬಣದಲ್ಲಿ ಯಾರಿದ್ದಾರೆ ಕೊರಟಗೆರೆ ಕ್ಷೇತ್ರದ ಶಾಸಕರು ಜಿ ಪರಮೇಶ್ವರ್ ಅವರು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ರು ಅವರು ಆಸೆಯನ್ನ ಇಟ್ಕೊಂಡಿದ್ದಾರೆ ಕೊಟ್ರೆ ಬೇಡ ಅಂತೀನ ಅಂತ ಆದ್ರೆ ಸದ್ಯ ಇರೋದು ಇಬ್ಬರ ಹೆಸರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಹೆಸರು ಇಬ್ಬರ ಹೆಸರಲ್ಲಿ ಯಾರಿಗೆ ನಿಮ್ಮ ಓಟ್ಗಳು ಅಂತ ಕೇಳಿದಾಗ ಹಲವರು ಯಾರ್ಯಾರ ಪರವಾಗಿ ನಿಂತ್ಕೊಳ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಆದ್ರೆ ಕೆಲವರು ತಟಸ್ಥ ಬಣದಲ್ಲಿದ್ದಾರೆ ಆ ಪೈಕಿ ಕೊರಟಗೆರೆ ಕ್ಷೇತ್ರದ ಶಾಸಕ ಪರಮೇಶ್ವರ್ ಅವರ ಹೆಸರು ಕೋಲಾರ ಕ್ಷೇತ್ರದ ಶಾಸಕ ಕೊತ್ತನೂರು ಮಂಜುನಾಥ್ ಇವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವಂತಹವರು ಕೊತ್ತನೂರು ಮಂಜುನಾಥ್ ಅವರು ಹಾಗಾಗಿ ಕೊತ್ತನೂರು ಮಂಜುನಾಥ್ ಸಹಜವಾಗಿ ಸಿದ್ದು ಅವರಿಗೆ ಸಪೋರ್ಟ್ ಮಾಡೋ ಮೂಲಕವಾಗಿ ಅವರು ಸಿಎಂ ಆಗಲಿ ಅಂತ ಮಾಲೂರು ಕ್ಷೇತ್ರದ ಶಾಸಕ ನಂಜೇಗೌಡ ಕೆಜಿಎಫ್ ಕ್ಷೇತ್ರದ ಶಾಸಕಿ ರೂಪಾ ಶಶಿಧರ್ ತಟಸ್ಥ ಬಣ ಸೊ ಇವರ ಬೆಂಬಲ ಯಾರಿಗೆ ಸಿಗಬಹುದು ಅನ್ನೋದು ಸದ್ಯ ಗೊತ್ತಾಗ್ತಾ ಇಲ್ಲ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರು ಕೂಡ ತಟಸ್ಥ ಬಣದಲ್ಲಿದ್ದಾರೆ ಸೊ ಇವರು ಡಿಕೆ ಶಿವಕುಮಾರ್ಗ ಅಥವಾ ಸಿದ್ದರಾಮಯ್ಯ ಅವ್ರಿಗ ಇಬ್ಬರಲ್ಲಿ ಯಾರಿಗೆ ಇವರ ಒಂದು ಬೆಂಬಲ ಅದು ಇನ್ನು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ ಯಾರೋ ಒಬ್ಬರಿಗೆ ಅವರ ಒಂದು ನಂಬರ್ ಅನ್ನ ಕೊಟ್ಟಿರಬೇಕು ಅವರ ಒಂದು ಬೆಂಬಲವನ್ನ ಕೊಟ್ಟಿರಬೇಕು ಆ ಪ್ರಕಾರವಾಗಿ ಡಿಕೆಶಿ ಸಂಪಾದನೆ ಮಾಡ್ತಾರ ಸಿದ್ದು ಇವರ ಬೆಂಬಲವನ್ನ ಸಂಪಾದನೆ ಮಾಡ್ತಾರ ಕಾದು ನೋಡಬೇಕು ಇನ್ನು ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಾಗೇಪಲ್ಲಿ ಆ ಕ್ಷೇತ್ರದ ಶಾಸಕರು ನಾವು ಹೇಳ್ತಾ ಇದ್ದೀವಿ ಸುಭಾರೆಡ್ಡಿ ಅವರು ಯಾರ ಪರವಾಗಿ ನಿಲ್ಲಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಅಂತ ಅವರು ಸಿದ್ದರಾಮಯ್ಯನವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಇನ್ನು ಚಿಂತಾಮಣಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮ ಸಪೋರ್ಟ್ ಅಂತ ಸುಧಾಕರ್ ಅವರು ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಡಾಕ್ಟರ್ ಎಂ ಸಿ ಸುಧಾಕರ್ ತಮ್ಮ ಬೆಂಬಲ ಡಿಕೆ ಶಿವಕುಮಾರ್ ಅವರಿಗೆ ಅಂತ ಹೇಳೋ ಮೂಲಕವಾಗಿ ಅವರು ಸಿಎಂ ಆಗಬೇಕು ಅಂತ ಬಯಸ್ತಾ ಇರುವಂತಹ ಶಾಸಕರ ಪೈಕಿ ಇವರು ಕೂಡ ಒಬ್ರು ಸೊ ಹಲವಾರು ನಾಯಕರುಗಳು ಈಗಾಗಲೇ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಆನ್ಲೈನಲ್ಲಿ ನಾನು ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡ್ತೀನಿ ಅಥವಾ ಡಿಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಗೇನ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಮೂರು ಜಿಲ್ಲೆಗಳಿಂದ ಯಾರ್ಯಾರು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶಾಸಕರು ಅಂತ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಪಾವಗಡ ಕ್ಷೇತ್ರದ ಶಾಸಕರು ಅವರು ಕೂಡ ತಮ್ಮ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಕುಣಿಗಲ್ ರಂಗನಾಥ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಆದರೆ ಕೊರಟಗೆರೆ ಕ್ಷೇತ್ರದ ಶಾಸಕ ಪರಮೇಶ್ವರ್ ಅವರು ಮಾತ್ರ ತಟಸ್ಥ ಬಣ ಅವರು ಯಾರಿಗೆ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಕೋಲಾರ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರುವವರು ಆ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಅವರ ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ ಹಳೆ ಮೈಸೂರು ಭಾಗದ ನಾಯಕರುಗಳ ಒಂದು ಮಾಹಿತಿಯನ್ನು ನಿಮಗೆ ಎಕ್ಕಿ ತಂದು ಅದನ್ನು ಯಾರ್ಯಾರಿಗೆ ಸಪೋರ್ಟ್ ಮಾಡಿರಬಹುದು ಅನ್ನೋ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ ಮಾಲೂರು ಕ್ಷೇತ್ರದ ಶಾಸಕರು ಕೂಡ ಸಪೋರ್ಟ್ ಮಾಡ್ತಾ ಇರೋದು ನಾಯಕರು ತಮ್ಮ ನಾಯಕನಿಗೆ ಬಂಗಾರಪೇಟೆ ಶಾಸಕ ಮತ್ತು ಕೆಜಿಎಫ್ ಶಾಸಕಿ ಇಬ್ಬರೂ ಕೂಡ ನಂಜೇಗೌಡ ರೂಪಾ ಶಶಿಧರ್
ತಟಸ್ಥ ಬಣದಲ್ಲಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಸುಭಾರೆಡ್ಡಿ ತಮ್ಮ ಒಂದು ಬೆಂಬಲವನ್ನು ಸಿದ್ದರಾಮಯ್ಯನವರಿಗೆ ಕೊಡ್ತೀವಿ ಅಂತ ಅವರು ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮತ್ತು ಈಗ ನಾವು ಮುಂದುವರೆದಂತೆ ಹಾಸನ ಚಿಕ್ಕಮಗಳೂರು ಈ ಭಾಗದಲ್ಲಿ ಯಾರು ಅತಿ ಹೆಚ್ಚು ವಿಶ್ವಾಸವನ್ನು ಹೊಂದಿದ್ದಾರೆ ನೋಡೋಣ.